ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಈಸಿಯಾಗಿ ಕ್ಯಾಬೇಜ್ ಪರೋಟ ಅಂದರೆ ಎಲೆಕೋಸಲ್ಲಿ ಪರೋಟ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ನೀವು ನೈಟ್ ಡಿನ್ನರ್ಗೆ ಅಥವಾ ಬೆಳಗ್ಗೆ ತಿಂಡಿಗೆ ಈಸಿಯಾಗಿ ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಬ್ಯಾಚುಲರ್ ಆಗಿದ್ದರೆ ಅಥವಾ ಹೊಸದಾಗಿ ಅಡುಗೆ ಟ್ರೈ ಮಾಡಬೇಕನ್ನೋರಿಗೆ ಈಸಿಯಾಗಿಲ್ಲ ಅಂತ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಯಾವುದೇ ರೀತಿ ಸೈಡ್ ಡಿಶ್ ಬೇಕಾಗೋದಿಲ್ಲ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಜೀರಿಗೆ, 1-2 ಹಸಿರುಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇವತ್ತು ಮಾಡೋಂಥ ರೆಸಿಪಿಗೆ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಬೇಕು. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಚಾಪರ್ ಇದೆ, ತುಂಬ ಜನ ನೋಡಿರ್ತೀರ. ಸೊ ಚಾಪರ್ ಇಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಈ ಥರ ಪರೋಟ ರೆಸಿಪಿಗೆಲ್ಲ ತುಂಬ ರೆಸಿಪಿಗೆ ಯೂಸ್ ಆಗುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದ್ರ ಜೊತೆಗೆ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೋಡಿ, ಇದ್ರ ಜೊತೆಗೆ ನಾನು 1/4 ಕೆಜಿ ಆಗೋಷ್ಟು ಎಲೆಕೋಸನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಾಪರ್ ಇಲ್ಲಾಂದರೆ ಬೇಕಂದರೆ ಗ್ರೇಟೆಡ್ ಇರುತ್ತಲ್ಲ ತುರಿಯೋದು, ಅದರಲ್ಲಿ ಕೂಡ ತುರ್ಕೊಬೋದು. ಅಥವಾ ನಿಮಗೆ ಕಟ್ಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 1/4 ಟೀಸ್ಪೂನ್ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1/4 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸಿಂಪಲ್ಲಾಗಿ ಮನೆಯಲ್ಲಿರೋಂಥ ಮಸಾಲೆ ಪೌಡರ್ಗಳೇ. 1/4 ಟೀಸ್ಪೂನ್ ಅಚ್ಚಕಾರದ ಪುಡಿನೂ ಮತ್ತು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ, 1/4 ಟೇಬಲ್ ಸ್ಪೂನ್. ಇಷ್ಟೇ ಸಿಂಪಲ್ಲು. ನಿಮ್ಗೆ ಇನ್ನೂ ಡಿಫ್ರೆಂಟಾಗಿ ಬೇಕಂದರೆ ಚಿಕನ್ ಮಸಾಲ, ಮಟನ್ ಮಸಾಲ ಯಾವುದಾದ್ರು ಹಾಕ್ಕೊಬೋದು ಫ್ಲೇವರ್ಗೋಸ್ಕರ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲೆಕೋಸು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ. 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಬೇಗನೆ ಬೆಂದ್ಕೊಳ್ಳುತ್ತೆ. ಈರುಳ್ಳಿ ಯಾವ ರೀತಿ ಫ್ರೈ ಆಗುತ್ತೆ ಅದೇ ರೀತಿ ಫ್ರೈ ಆಗುತ್ತೆ. ನಾನು 2-3 ನಿಮಿಷ ಫ್ರೈ ಮಾಡಿದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಕ್ಬಿಡಬೇಕು. ಬಿಸಿ ಇರೋವಾಗ ಪರೋಟ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ನೀವು ಗೋಧಿ ಹಿಟ್ಟಲ್ಲಿ ಲಟ್ಸೋವಾಗ ಕಿತ್ಕೊಂಬರುತ್ತೆ. ಸೊ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಿಗಿದ್ರೂ ನಡೆಯುತ್ತೆ. ಈಗ ಅದೇ ಟೈಮ್ಗೆ ಅದು ತಣ್ಣಗಾಗೋಷ್ಟರಲ್ಲಿ ನಾನು 1-2 ಕಪ್ ಗೋಧಿ ಹಿಟ್ಟಿಗೆ 1 ಟೀಸ್ಪೂನ್ ಉಪ್ಪನ್ನು, 1-3-4 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸಾಫ್ಟಾಗಿ ಚಪಾತಿ ಹಿಟ್ಟು ಕಲಸಿ 15-20 ನಿಮಿಷ ಬಿಟ್ಟಿದ್ದೆ. ಸೊ ನಿಮಗೆ ಟೈಮಿಂಗ್ ಲೆಂತಿ ಆಗಬಾರ್ದು ಅಂತ ನಾನು ಮುಂಚೆನೆ ಹಿಟ್ಟು ಕಲಸಿಟ್ಕೊಂಡಿದ್ದೆ. ಈಗ ನೋಡಿ, ಈ ಸೈಜ್ಗೆ ನಾನು ಉಂಡೆ ಮಾಡಿ ಇಟ್ಕೊಂಡು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನ ಹಿಟ್ಟು ಕಲಸೋವಾಗಲೇ ನೀವು ಬೇಕಂದರೆ ಮುಂಚೆನೆ ಎಲೆಕೋಸ್ ಸ್ಟಫಿಂಗು ರೆಡಿ ಮಾಡಿ ತಣ್ಣಗಾಕ್ಬಿಡ್ಬೋದು. ಸೊ ಇವಾಗ ನೋಡ್ತಾರ್ಬೋದು, ಅಥವಾ ನಿಮ್ಮ ಮನೇಲಿ ಚಪಾತಿ ಮಾಡಿದಾಗ ಹಿಟ್ಟು ಜಾಸ್ತಿ ಉಳಿದಿರುತ್ತಲ್ಲೋ ಅವಾಗ ಕೂಡ ಈ ರೆಸಿಪಿನ ನೀವು ಮಾಡ್ಕೊಬೋದು, ಯಾಕಂದರೆ ಇದಕ್ಕೆ ಸಪ್ರೇಟಾಗಿ ಸೈಡ್ ಡಿಶ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಏನಾದರೂ ಮಕ್ಕಳು ತರಕಾರಿಗಳು ತಿನ್ನಲ್ಲ ಅಂದರೆ ಕೂಡ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ನೋಡಿ ಸ್ಕ್ವೇರ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಬೇಕಂದರೆ ನೀವು ಟ್ರಯಾಂಗಲ್ ಶೇಪಲ್ಲಿ ಅಥವಾ ರೌಂಡ್ ಶೇಪಲ್ಲಿ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಸ್ಟಫಿಂಗ್ಗೆ ತರಕಾರಿದ ಪಲ್ಯ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು, ಈ ಪರೋಟನ ನೀವು ದೊಡ್ಡದಾಗೂ ಲಟ್ಸೋಕ್ಕಾಗಲ್ಲ, ಮೀಡಿಯಮ್ ಸೈಜಲ್ಲಿ ಲಟ್ಸಬೇಕು. ಸೊ ನಿಮಗೆ ತೆಳ್ಳಗೆ ಬೇಕಂದರೆ ನಾನು ಸ್ವಲ್ಪ ಹಿಟ್ಟು ಕಡಿಮೆ ತೊಗೊಂಡಿದ್ದೀನಿ, ಇಲ್ಲ ನಿಮಗೆ ಮಂದಕ್ಕೆ ಬೇಕಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡು ಸ್ಟಫಿಂಗ್ ಅನ್ನೋದು ಕೂಡ ನೀವು ಜಾಸ್ತಿ ಫಿಲ್ ಮಾಡ್ಕೊಬೋದು, ದೊಡ್ಡದಾಗಿ ಮಾಡ್ಕೊಬೋದು. ಸೊ ಇದನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಪ್ಲೆಜರ್ ಕೊಟ್ಟು ಒತ್ತಕ್ಕೆ ಹೋಗಬೇಡಿ, ಲೈಟಾಗಿ ಇದನ್ನು ಈ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಮೇಯ್ನ್ ಯಾವ ರೀತಿ ಅಂದರೆ ಮಧ್ಯದಲ್ಲಿ ಮಾಡೋದಕ್ಕಿಂತ ಸೈಡಲ್ಲಿ ಕಾರ್ನರಲ್ಲಿ ನೀವು ಸ್ವಲ್ಪ ಲಟ್ಟಿಸ್ಕೋಬೇಕಾಗುತ್ತೆ, ಕಾರ್ನರ್ ಕಡೆಯೆಲ್ಲ ಅಂದರೆ ಸೈಡ್ ಮೂಲೆಗಳೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಂಡು ಆ ಥರ ಆನಂತರ ಇದನ್ನು ನಾನು ಹೆಂಚು ಮೇಲೆ ಹಾಕ್ಕೊತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾದಿರಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ, ಬೇಗನೆ ಸೀದೋಗ್ಬಿಡುತ್ತೆ. ಮತ್ತು ನಿಮ್ಗೆ ಇಷ್ಟ ಆದರೆ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹಸಿ ಇರೋವಾಗನೇ ತೆಗೆಯೋಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿ ಇದು ಬೆಂದ್ರೆ ನಮಗೆ ತಿಂದಾಗ ಚೆನ್ನಾಗಿ ಜೀರ್ಣ ಆಗೋದು, ಯಾವುದೇ ಕಾರಣಕ್ಕೂ. ಸೊ ಮೇಲೆ ರೋಸ್ಟ್ ಆಗಿದೆ ಅಂದ್ಬಿಟ್ಟು ತಕ್ಷಣಕ್ಕೆ ಎತ್ತಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೂ ಹೋಗಬೇಡಿ. ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಇಷ್ಟವಾದಂಥ ಶೇಪಲ್ಲಿ ಮಾಡ್ಕೊಬೋದು, ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಬೇಕಾಗಿಲ್ಲ. ಹಂಗೂ ಬೇಕು ಅಂದರೆ ನೀವು ಬೇಕಂದರೆ ಮೊಸರು ಜೊತೆಗೆ ಚಟ್ನಿ ಪುಡಿ ಹಾಕಿ ಕೂಡ ತಿನ್ಬೋದು, ಅಥವಾ ನಾರ್ಮಲ್ ಕಾಯಿ ಚಟ್ನಿ ಜೊತೆಗೂ ಸೂಪರಾಗಿರುತ್ತೆ, ಟೊಮೊಟೊ ಕೆಚಪ್ ಜೊತೆಗೂ ಸೂಪರಾಗಿರುತ್ತೆ. ಖಂಡಿತ ನೀವು ಯಾವತ್ತೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಪರೋಟದಲ್ಲಿ ಎಷ್ಟೋ ವೆರೈಟಿ ಇದೆ. ಸೊ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.